ಎಲ್ರಿಗೂ ನಮಸ್ಕಾರ. ಮೊದಲನೇ ಅನುಭವ ಅಂದರೆ ಮೊದಲನೇ ಎಕ್ಸ್ಪೀರಿಯನ್ಸ್ ಅಂದರೆ ಈ ಥರ ಒಂದು ಲಕ್ಸುರಿಯಸ್ ಥಿಯೇಟ್ರಲ್ಲಿ ಬಂದು ಒಂದು ಸಿನಿಮಾ ಅಂದರೆ ಹೊರ ದೇಶದಲ್ಲಿ ನೋಡ್ತಾ ಇದ್ವಿ. ಅದಾದಮೇಲೆ ನಮ್ಮೂರಲ್ಲೇ ಮಾಲ್ ಬಂದು ಮಾಲಲ್ಲಿ ಒಂದು ಥಿಯೇಟ್ರ್ ಕಟ್ಟಿ ಅಲ್ಲಿ ಇರೋವಂಥ ಒಂದು ಏರ್ ಕಂಡೀಷನ್ ಇರ್ಬೋದು, ಸ್ವಲ್ಪ ಕ್ವಾಲಿಟಿ ಸೀಟ್ಸ್ ಇರ್ಬೋದು, ಕೂತ್ಕೊಂಡು ನೋಡಿದಾಗ ಮೊದಲನೇ ಫೀಲಿಂಗ್ ಅಷ್ಟಾಗಿ ಅನಿಸ್ಲಿಲ್ಲ. ಯಾಕಂದರೆ ಯಾವಾಗಲೂ ಗಲಾಟೆಗಳಲ್ಲಿ ಖುಷಿಯಾಗಿ ಹೂವು ಹರಿಚಿಕೊಂಡು ಆ ಥರ ನೋಡೋ ಅಭ್ಯಾಸ ಇದ್ದಿತ್ತು. ಸೊ ಇದೊಂಥರ ಹೊಸ ಅನುಭವ ಆಯಿತು. ಆ ಎಕ್ಸ್ಪೀರಿಯನ್ಸ್ ಜೊತೆ ಜನಗಳು ಮೆತ್ತಿ ಕೂತ್ಕೊಂಡು ಸಿನಿಮಾ ನೋಡಬೇಕು, ಕ್ವೈಟಾಗಿ ಕೂತ್ಕೊಂಡು ಸಿನಿಮಾ ನೋಡಬೇಕು ಅಂದರೆ ಮಲ್ಟಿಪ್ಲೆಕ್ಸ್ಗೆ ಬರ್ತಾರೆ. ಸೊ ಹಾಗಾಗಿ ಬಹುಶಃ ಮೊದಲನೇ ಸಲ ಸಿನಿಮಾ ನೋಡಿದೆ. ವೆನ್ ಇಟ್ ಪೀರಿಯರ್ ಓಪನ್ ಕೋರ್ಮಂಗ್ಲ ಸೊ ಅಬೌಟ್ 15 ಇಯರ್ಸ್ ಬ್ಯಾಕ್, 16-13 ವರ್ಷದಿಂದ. ಅಫ್ಕೋರ್ಸ್ ಮುಂಬೈ ಡೆಲ್ಲಿಲೆಲ್ಲ ಒಂದು ಸ್ವಲ್ಪ ಹಿಂದೆನೇ ಬಂದಿತ್ತು ಅಂತ ಕಾಣುತ್ತೆ, ಬಟ್ ಇಲ್ಲಿಗೆ ಸ್ವಲ್ಪ ಲೇಟಾಗಿ ಬಂತು. ಬಟ್ ಗ್ರೇಟ್ ಎಕ್ಸ್ಪೀರಿಯನ್ಸ್. ಐ ಮೀನ್, ನಾವು ಹೊಸ ಹೊಸ ಸಿನಿಮಾಗಳು ನೋಡಬೇಕು ಅಥವಾ ಇನ್ನೂ ಸ್ವಲ್ಪ ಲಕ್ಸುರಿಯಸಾಗಿ ಕೂತ್ಕೊಂಡು ನೋಡಬೇಕು ಅಂದರೆ ಗೋಲ್ಡ್ ಕ್ಲಾಸ್ ಇದೆ. ಸೊ ಅದೆಲ್ಲ ಕೂತ್ ನೋಡೋ ಅಭ್ಯಾಸ ಚೆನ್ನಾಗಿದೆ. ಅಂದರೆ ನಮ್ಮ ಸಿನಿಮಾ, ಐ ಮೀನ್ ಕನ್ನಡ ಸಿನಿಮಾ ಅಂತ ನೋಡಿದಂದರೆ ಜೋಗಿ, ನಮ್ಮ ತಂದೆ ಮತ್ತು ರಜನಿಕಾಂತ್ ಅವರ ಜೊತೆ ಕೂತ್ಕೊಂಡು ನೋಡಿದ ಸಿನಿಮಾ. ಗ್ರೇಟ್ ಚಾಯ್ಸ್. ಅದೇ ಸ್ವಲ್ಪ ತುಂಬ ನೆನಪಿರೋದು.